ಚಂದನವನದಲ್ಲಿ ವಿಚ್ಛೇದನದ ಪರ್ವ ಏನಾದರೂ ನಡೀತಿದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. ರ್ಯಾಪರ್ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ವಿಚ್ಛೇದನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಊಹಾಪೋಹಗಳು, ಟೀಕೆ ಟಿಪ್ಪಣಿಗಳು ನಿರಂತರವಾಗಿ ಬರ್ತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಸುದ್ದಿಗೋಷ್ಠಿಯನ್ನು ಕರೆದು ತಮ್ಮ ಮೇಲೆ ಎದುರಾಗ್ತಾ ಇರುವಂಥ ಟೀಕೆ ಟಿಪ್ಪಣಿಗಳಿಗೆ ನೇರ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ದೇವೇನಾದ್ರು ವರ ಕೊಟ್ರೆ ನೀನ್ ಮತ್ತೆ ನಾನೇ ಹೆಂಡತಿಯಾಗಿ ಬರ್ಬೇಕು ಅಂತ ಕೇಳ್ಕೊತೀನಿ. ಮೊನ್ನೆಯಷ್ಟೇ ಚಂದನ್ ಮತ್ತು ನಿವೇದಿತಾ ಗೌಡ ಸಮ್ಮತದಿಂದ ವಿಚ್ಛೇದನ ಪಡೆದುಕೊಂಡಿದ್ದಾರೆ. ಡಿವೋರ್ಸ್ ಬಳಿಕ ಸಾಕಷ್ಟು ಚರ್ಚೆಗಳು ಆಗಿದ್ವು. ಹೀಗಾಗಿ ಕ್ಯೂಟ್ ಜೋಡಿ ಎಂದು ಪ್ರೆಸ್ ಮೀಟ್ ಮಾಡಿ ಆ ಎಲ್ಲ ಅಂತ್ಯ ಕಂತೆಗಳಿಗೆ ಅಂತ್ಯ ಹಾಡೋ ಪ್ರಯತ್ನ ಮಾಡಿದ್ರು. ಎಲ್ಲರಿಗೂ ತುಂಬಾ ಖುಷಿ ಇತ್ತು, ನಮ್ಮಿಬ್ರು ಜೋಡಿ ಚೆನ್ನಾಗಿದೆ, ನಿಮ್ ಒಳ್ಳೆ ಜೋಡಿ ಅಂತ. ನಾವು ಅದನ್ನ ತುಂಬಾ ಬ್ಯಾಲೆನ್ಸ್ ಮಾಡಿದ್ವಿ, ಅದನ್ನ ಇನ್ನು ಮುಂದುವರ್ಸ್ಕೊಂಡು ಹೋಗೋಣ ಅಂತ. ಬಟ್ ಸ್ಟಿಲ್ ಎಲ್ಲೋ ಒಂದ್ ಕಡೆ ಅದು ಸಾಧ್ಯವಾಗ್ಲಿಲ್ಲ. ಅದಕ್ಕೆ ಈ ಒಂದು ಡಿಸಿಷನ್ ನ ತಗೊಂಡಿದೀವಿ ನಾವು. ಅಂಡ್ ಆಲ್ಸೋ ಆ ವ್ಯಕ್ತಿ ಇವಾಗ ಚಂದನ್ ಮೆನ್ಷನ್ ಮಾಡಿದಂಗೆ ಡಿವೋರ್ಸ್ ಆಫ್ ಕನ್ವೀನಿಯನ್ಸ್ ಆ ತರ ಎಲ್ಲ ವರ್ಡ್ಸ್ ನ ಯೂಸ್ ಮಾಡಿದ್ರೆ, ಅಂದ್ರೆ ನಾವು ಡಿವೋರ್ಸ್ ತಗೊಂಡಿರೋದು ನಮ್ಮ ಕೆರಿಯರ್ ನ ಬೆಳೆಸ್ಕೊಂಡು ಹೋಗೋದಕ್ಕೆ. ನಿವೇದಿತಾ ಗೌಡ, ನನ್ನ ಬಳಿ ಯಾವುದೇ ಹಣ ಕೇಳಿಲ್ಲ ಮತ್ತು ಕೊಟ್ಟಿಲ್ಲ. ನಿವೇದಿತಾ ಗೌಡ ಮತ್ತು ಸರ್ಜನ್ ಲೋಕೇಶ್ ಮೇಲೆ ಇಲ್ಲ ಸಲ್ಲದ ಸುದ್ದಿ ಹರಡಿ ನೋವು ಮಾಡಿದ್ದಾರೆ. ಅದೆಲ್ಲ ಶುದ್ಧ ಸುಳ್ಳು ಅಂದ್ರು. ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕು ಅಂದ್ರೆ ಇಟ್ಸ್ ಜಸ್ಟ್ ಬಿಕಾಸ್ ಮ್ಯೂಚುವಲ್ ಕನ್ಸೆಂಟ್ ನಾವಿಬ್ರು ಕಂಪ್ಯಾಟಬಲ್ ಇರಲಿಲ್ಲ ಅಂತ. ಮಕ್ಕಳು ಬೇಡ ಅಥವಾ ಬೇರೆಯವ್ರ ಜೊತೆ ಏನೋ ಲಿಂಕ್ ಮಾಡಿ ಅವ್ರ ಜೊತೆ ಫಾರಿನ್ ಹೋಗಿ ಅದೆಲ್ಲ ಸುಳ್ಳು. ಪ್ಲೀಸ್ ರಿಕ್ವೆಸ್ಟ್ ಮಾಡ್ತೀನಿ, ಹಂಬಲ್ ರಿಕ್ವೆಸ್ಟ್, ಈ ಥರ ಯಾವುದು ರೂಮರ್ಸ್ನ ಪ್ಲೀಸ್ ನಂಬೇಡಿ. ಇವಾಗ ನಾವಿಬ್ಬರೇ ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ದೀವಿ. ಪ್ಲೀಸ್ ಪ್ಲೀಸ್ ಪ್ಲೀಸ್, ಯಾಕಂದರೆ ಇದು ತುಂಬ ಸೆಂಟಿಮೆಂಟ್ಸಿಗೆ ಹರ್ಟ್ ಮಾಡುತ್ತೆ. ಆ್ಯಂಡ್ ನಮ್ಮ ಫ್ಯಾಮಿಲಿ ಆಗಿರಲಿ, ಫ್ಯಾಮಿಲೀಸು ಇದನ್ನು ನೋಡ್ತಿರ್ತಾರೆ, ಅವ್ರಿಗೂ ಹರ್ಟ್ ಆಗುತ್ತೆ. ಸೊ ಪ್ಲೀಸ್. ಹಾಗೆ ನಾನೊಂದು ನನ್ನ ಒಂದು ವಿಡಿಯೋ, ನಾನು ತುಂಬ ಬೇಜಾರಾಗಿದ್ದೀನಿ, ಡಿಪ್ರೆಷನ್ ಅಲ್ಲಿ ಇದ್ದೀನಿ ಅನ್ನೋ ಒಂದು ವಿಡಿಯೋ ಹರಿದಾಡ್ತಿದೆ. ಚಂದನ್ ಅವರು ಡಿಪ್ರೆಷನ್ ಅಲ್ಲಿದ್ದಾರೆ ಅಂತ. ಸೊ ಅದೊಂದು ನಾನು ಕ್ಲಾರಿಟಿ ಕೊಡಬೇಕಾಗಿತ್ತು. ಆ ವಿಡಿಯೋ ಮಾಡಿರೋದು ನಾನು 2023 ಇಸ್ವಿಯಲ್ಲಿ 2023 29 August 2023 ಆ ವಿಡಿಯೋನ ನಾನು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ರಿಲೀಸ್ ಮಾಡಿದ್ದೀನಿ. ಅದು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಇವತ್ತಿಗೂ ಇದೆ, ನೀವು ಬೇಕಾದ್ರೆ ನೋಡ್ಬೋದು ಫುಲ್ ವಿಡಿಯೋ. ಈ ವಿಡಿಯೋದಲ್ಲಿ ನಾನೇನು ಹೇಳಿದ್ದೀನಿ ಅಂದರೆ, ನನಗೇನು ಮಾಡಬೇಕು ಗೊತ್ತಾಗ್ತಿಲ್ಲ, ನನಗೆ ತುಂಬ ಬೇಜಾರಿತ್ತು, ಇವತ್ತು ನಾನು ಮುಂದೆ ಎಲ್ಲ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಲಾಸ್ಟಿಗೆ ಏನು ಹೇಳಿದ್ದೀನಿ, ನನ್ನ ಸೂತ್ರಧಾರಿ ಸಿನಿಮಾದ ಏನು ಮಾಡಬೇಕು, ಸಾಂಗ್ ರಿಲೀಸ್ ಆಗುತ್ತೆ, ದಯವಿಟ್ಟು ಹೋಗಿ ನೋಡಿ ಅಂತ ಕೊನೆಯಲ್ಲಿ ಹೇಳಿದ್ದೀನಿ. ಆ ಕೊನೆಯಲ್ಲಿ ಹೇಳಿರುವಂಥ ವಿಷಯನ ಕಟ್ ಮಾಡಿಬಿಟ್ಟು ಈ ಒಂದು ಸಿಚುಯೇಷನ್ಗೆ ಲಿಂಕ್ ಮಾಡಿ ಅದನ್ನು ಹರಿಬಿಟ್ಟಿದ್ದಾರೆ. ಅಪಪ್ರಚಾರ ಮಾಡೋ ವ್ಯಕ್ತಿ ನನ್ನ ಸ್ನೇಹಿತ ಅಂತ ಹೇಳಿದ್ದಾರೆ. ನನಗೆ ಅವರು ಸ್ನೇಹಿತ ಅಲ್ಲವೇ ಅಲ್ಲ, ನನಗೆ ಕೆಲಸ ಮುಖ್ಯ. ಅತಿರೇಕಕ್ಕೆ ನಮ್ಮ ಫ್ಯಾಮಿಲಿ ಬಗ್ಗೆ ಮುಂದೆ ಮಾತಾಡಿದ್ರೆ ಸುಮ್ಮನೆ ಇರೋದಿಲ್ಲ ಅಂತ ನಿವೇದಿತ ಹೇಳಿದ್ರು. ಅಂದ್ರೆ ನಾನು ತೆಲುಗು ಡಿರೆಕ್ಟರ್ಸ್ ಹಿಂದೆ ಹೋಗಿ ಅವ್ರ ಹತ್ರ ಆಫರ್ಸ್ ಕೇಳೋದಕ್ಕೆ ಆಗ್ಲಿ ಏನೇನೋ ಲೈಕ್ ಏನೇನೋ ಹೇಳಿದ್ದಾರೆ, ಬಟ್ ಅದೆಲ್ಲ ಟ್ರೂ ಅಲ್ಲ. ನನಗೇನನ್ಸತ್ತೆ ಅಂದ್ರೆ ನಾವು ನಿಜವಾಗ್ಲೂ ಟ್ಯಾಲೆಂಟೆಡ್ ಆಗಿದ್ರೆ ನಮಗೆ ಆಪರ್ಚುನಿಟೀಸ್ ಅದಾಗೆ ಅದು ಬರುತ್ತೆ. ಸುಳ್ಳು ಸುದ್ದಿಗಳನ್ನ ಹರಡ್ಸೋದ್ರಿಂದ ಎಲ್ಲೋ ಒಂದು ಎರಡು ಸೆಕೆಂಡ್ಗೆ ನೀವು ಸುದ್ದಿನ ಓದ್ಬೋದು ಅಷ್ಟೇ, ಅದರಿಂದ ಯಾರ ಮನಸ್ಸಿಗೂ ಖುಷಿ ಕೊಡೋದಿಲ್ಲ. ದಯವಿಟ್ಟು ಈ ನಾನು ಅಬ್ಸರ್ವ್ ಮಾಡ್ದಂಗೆ ಈ ತರ ಒಂದು ಪಬ್ಲಿಕ್ ಲೈಫಲ್ಲಿ ಇದ್ದಾಗ ಇದೆಲ್ಲ ಕಾಮನ್ ಆಗಿರುತ್ತೆ. ಯಾಕಂದ್ರೆ ಪ್ರತಿ ವರ್ಷ ಅದು ಬೆಂಗಳೂರು ಫ್ಯಾಮಿಲಿ ಕೋರ್ಟಲ್ಲಿ 8,000 ಡಿವೋರ್ಸ್ ಕೇಸ್ಗಳು ಫೈಲ್ ಆಗುತ್ತಂತೆ. ಅದರಲ್ಲಿ ಈ ರೀತಿ ಪಬ್ಲಿಕ್ ಫಿಗರ್ಸ್ ಆದವ್ರದ್ದು ಮಾತ್ರ ಸುದ್ದಿಗಳು ಈ ರೀತಿ ಬರುತ್ತೆ. ಸೊ ಅದೇನು ಮಾಡೋಕ್ಕಾಗಲ್ಲ, ಅದು ನಾವು ಪಡ್ಕೊಂಡು ಬಂದಿರೋದು. ಸೊ ಹಾಗಾಗಿ ನಾವು ಅದನ್ನು ಅನುಭವಿಸ್ಲೇಬೇಕು. ಇವಾಗ ಈ ಮಟ್ಟಕ್ಕೆ ಇವತ್ತು ನಾವು ಸ್ಟೇಜ್ ಮೇಲೆ ಬಂದು ನಿಮ್ಮೆಲ್ಲರ ಮುಂದೆ ಬಂದಿದ್ದೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಬ್ಬ ಪಬ್ಲಿಕ್ ಫಿಗರ್ಸ್ಗಳಾಗಿ ಇದು ನಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ. ಒಟ್ಟಿನಲ್ಲಿ ಈ ಇಬ್ಬರು ಕ್ಯೂಟ್ ಜೋಡಿಯ ಡಿವೋರ್ಸ್ ಮಾತ್ರ ಎಲ್ಲ ಅಭಿಮಾನಿಗಳಿಗೆ ನೋವು ತಂದಿರೋದು ಮಾತ್ರ ಸತ್ಯ. ಫಿಲ್ಮ್ ಬ್ಯೂರೋ, ಜೀ ಕನ್ನಡ ನ್ಯೂಸ್. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್
ನಂಬರ್ 896 ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.